ಬೀದರ್ ಜಿಲ್ಲಾಡಳಿತ, ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ ಜಿಲ್ಲಾ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಮತದಾನ ಜಾಗೃತಿ ಕಾರ್ಯಕ್ರಮಕ್ಕೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಎಂ ಶಿಲ್ಪ ನಿನ್ನೆ ಚಾಲನೆ ನೀಡಿದರು. ತ್ರಿಚಕ್ರ ವಾಹನ ಜಾಥಾದ ಮೂಲಕ ವಿಶೇಷ ಚೇತನರು ಕಡ್ಡಾಯ ಮತದಾನ ಮಾಡುವಂತೆ ಮತದಾರರಲ್ಲಿ ಅರಿವು ಮೂಡಿಸಿದರು. ಡಿಡಿ ನ್ಯೂಸ್ನೊಂದಿಗೆ ಗ್ರಾಮಸ್ಥರಾದ ಸಂತೋಷ್, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನಕ್ಕೆ ಅತ್ಯಂತ ಮಹತ್ವವಿದ್ದು ಎಲ್ಲರೂ ಕಡ್ಡಾಯವಾಗಿ ಹಕ್ಕು ಚಲಾಯಿಸಬೇಕು ಎಂದರು. ದೃಷ್ಟಿಯಿಂದ ಇವತ್ತು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಬೈಕ್ ರ್ಯಾಲಿ ತುಂಬ ಸಕ್ಸಸ್ಫುಲ್ ಆಗಿತ್ತು. ಸೊ ಆ ಕಾರ್ಯಕ್ರಮದಲ್ಲಿ ಬೈಕ್ ರ್ಯಾಲಿಯ ಮುಖಾಂತರ ನಮ್ಮ ಇಂದ ಹೊರಗೆ ಬರಲಾರದಂತಿಗೆ ಮನೆಗೆ ಬಯಲೆಟ್ ಪೇಪರ್ ಕೊಡೋದಂತು, ಹಾಗೂ ವಿಕಲಚೇತನರು ಯಾರು ಮನೆ ಹೊರಗೆ ಬರಲಕ್ಕಾಗಲ್ವೋ ಅಂಥವ್ರೂ ಕೂಡ ಮನೆಯಲ್ಲಿ ವೋಟ್ ಮಾಡೋದು, ಅಥವಾ ಯಾರು ಹೋಗ್ತಾರೋ ನಡ್ಕೊಂಡು ಹೋಗ್ಬೋದು, ಅಲ್ಲಿನ ವೀಲ್ಚೇರ್ ವ್ಯವಸ್ಥೆ, ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಆಟೋಗಳ ವ್ಯವಸ್ಥೆ, ಇಂಥ ತುಂಬ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಚುನಾವಣಾ ಆಯೋಗಕ್ಕೂ ಹಾಗೂ ನಮ್ಮ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳಿಗೂ ನಾವು ಧನ್ಯವಾದಗಳು ಹೇಳಿ. ಇವತ್ತಿನ ವಿಶೇಷ ಗ್ರಾಮಸ್ಥೆ ಮಕ್ಕಳೇ, ಹಿರಿಯ ನಾಗರಿಕರು ಹಾಗೂ ವಿಕಲಚೇತನರಿಗೆ ಮತದಾನಕ್ಕಾಗಿ ವಿಶೇಷ ವ್ಯವಸ್ಥೆ ಮಾಡಿರುವುದು ಸಂತಸ ಎಂದು ಅಭಿಪ್ರಾಯಪಟ್ಟರು. ಇವತ್ತು ತುಂಬ ಒಳ್ಳೆ ಕಾರ್ಯಕ್ರಮ, ಇವತ್ತೊಂದು ನಮ್ಮದೊಂದು ಹಬ್ಬ ಅಂತಂತ ಹೇಳಿದರೂ ಕಡಿಮೆ ಇದೆ. ಈ ವರ್ಷ ಎಲ್ಲ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಏನಾಗಿದೆ ಅಂದ್ರೆ, ನಮ್ಮ ಅಂಗವಿಕಲರಿಗೆ ವೀಲ್ಚೇರ್ ವ್ಯವಸ್ಥೆ ಇದೆ, ಆಮೇಲೆ 60-70 ಅಬೌವ್ ಏಜ್ ಆದವರಿಗೆ ಆಟೋ ವ್ಯವಸ್ಥೆ ಇದೆ, ಮತ್ತಲ್ಲಿ ಯಾರಿಗೆ ಹಾಸಿಗೆ ಬಿಟ್ಟು ಹೇಳೋಕ್ಕಾಗಲ್ಲ ಅಂಥವ್ರಿಗೆ ನಾವು ಅಲ್ಲೇ ಮನೆಯಿಂದನೇ ನಾವು ಮತದಾನ ಮಾಡಬೇಕು ಅಂಥೇಳಿ ಭಾಳ ಒಳ್ಳೆ ಕಾರ್ಯಕ್ರಮ ಇವತ್ತೆಲ್ಲ ಆಯೋಜನೆ ಮಾಡಿದರು.